ಓಹೋ, ನೀವ್ ಗುರ್ಕೆ ಅದ್ಕೇಕಲ್ಲ ಅಣ್ಣ, ಎಲ್ಗೂ ಹೊಂಟಂಗೈತೆ. ಅದು ಅದ್ ಬಿಡವ, ನೀವೆಲ್ಲಿಗೆ ಹೋಗ್ಬತ್ತಿದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ ಮಾವ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀವಿ. ಓ, ದೇವಸ್ಥಾನಕ್ಕ? ಒಳ್ಳೇದೇ. ಏನ್ ಬೇಡ್ಕಣ್ರಿ? ಏನಿಲ್ಲ ಅಣ್ಣ, ಮಾಮೂಲಿ ದಿನ ಯಾರ್ತವ ಏನ್ ಕೇಳ್ಕೊತಿದ್ನೋ ಅದೇ ಕೇಳ್ಕೊಂಡಿವ್ನಿ. ಆದ್ರೆ ಅದ್ಕೇನೆ ಯಾಕೋ ತುಂಬಾ ಕೇಳ್ಕೊತಿದ್ರು. ಹೌದಾ ಪಾರೋ, ಏನ್ ಬೇಡ್ಕಂಡೆ? ಮದ್ವೆ ಆದ ಹೆಣ್ಣು ಇನ್ನೇನ್ ಕೇಳ್ಕೊಳ್ಳೋದಕ್ ಸಾಧ್ಯ ಹೇಳು ಮಾವ. ನನ್ ಗಂಡನ ಚೆನ್ನಾಗಿಟ್ಟಿರಪ್ಪ, ಜೊತೆಗೆ ನನ್ನ ನಾದಿರು ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಂಡೆ. ಅದಕ್ಕೆ ನೀವು ನಮ್ಮನೆಗೆ ಬರೀ ಅತ್ತಿಗೆ ಅಲ್ಲ, ಅಮ್ಮ, ಮಮ್ಮಿ, ಮದರು. ಥ್ಯಾಂಕ್ ಯು ಮೈದ್ನ. ನಾವು ಮೈದ್ನರ? ನನ್ ಗಂಡ ನಿಮ್ಗೆ ಗಂಡ ಆದ್ರೆ ನೀವು ನನಗೆ ಮೈದ್ನಾನೆ ಅಲ್ವಾ? ಸರಿ, ಇವಾಗ ಎಲ್ಲಿಗೆ ಹೋಗ್ತಿರೋದು ಸವಾರಿ? ನೀ ನಾ ಮನೆಗೆ ಹೋದ ತಕ್ಷಣ ಅವ್ರ ಕಾಲಿಗೆ ಬಿಡ್ತೀಯ, ಒಳ ಕೆಲಸ ಅಂತಾರ ಅವ್ರ ಕಾಲ್ ಕೆಳಕ್ ಹೋಗಿ ಕೂತ್ಕೊಂಡ್ಬಿಡ್ತೀಯ. ಓಯ್ ಮಾವ, ಎಲ್ಲಿಗೆ ಹೊರಟಿರೋದು? ಅದು ಬಾರು, ಒಸಿ ಮಾತಾಡ್ದಿತ್ತು ಬತ್ತಿಯಾ? ಅದ್ಗೆ ನನ್ನೇನ್ ನೋಡ್ತಿದ್ಯಾ ಅಣ್ಣ, ನಿನ್ನೆ ಕರಿತಿರೋದು, ಹೋಗು. ಹಾ ಸರಿ ಬಾ ಮಾವ. ಅದು ಬಾರು ಮಾವ, ಮನೆಗೆ ರೇಷನ್ ತಕ್ಕ ಬಾ ಅಂತ ಹೇಳೋರೆ. ನಿಂಗೆ ಗೊತ್ತಲ್ಲ, ನಾನು ಅಲ್ಲಿಗೆ ಹೋದ್ರೆ ನನ್ನ ಕೈ ಕಾಲು ನನ್ನ ಮಾತೇ ಕೇಳಕ್ಕಿಲ್ಲ. ಅದಕ್ಕೆ ನಾನು ಅವ್ರು ಕರ್ತೀನಿ ರೇಷನ್ ಕೊಡು ಅಂತ ಹೇಳಿರೋದು. ಯಾಕೆ ನೀನೇ ಹೋಗಿ ರೇಷನ್ ಕೊಡ್ಬೇಕಾ? ಅಂಗಡಿಲಿ ಹುಡುಗರು ಇಲ್ವಾ, ಅವ್ರು ಕೊಡ್ತಾರೆ ಬಿಡು. ನೀನು ಹೋದ್ರೆ ತಾನೇ ಅಲ್ಲಿ ಕಾಲಿಗೆ ಬೀಳೋದೆಲ್ಲ ಆಗೋದು, ಹೋಗ್ಲೇ ಬೇಡ, ವೆರಿ ಸಿಂಪಲ್. ಅಲ್ಲ ಪಾರು, ಮಾವನೇ ಕರೆದಿರ್ಬೇಕಾದ್ರೆ ನಾವು ಹೋಗ್ತಿದ್ರೆ ಸರಿ ಹೋಯ್ತದಾ? ಓ ಮಾವ, ನಿನಗೆ ಬುದ್ಧಿನೇ ಇಲ್ಲ. ಅವ್ರು ರೇಷನ್ ಕೊಡು ಅಂತ ಹೇಳಿರೋದ ಅಥವಾ ನೀನೇ ತಂದ್ಕೊಡು ಅಂತ ಹೇಳಿರೋದ? ಅವ್ರು ಕೊಟ್ಟಿರೋ ರೇಷನ್ ತಿಂದ್ರೆ ಗಂಟಲ್ಲಿ ಇಳಿಯಲ್ವಂತ? ಅಲ್ಲ ಪಾರು, ನೀವು ಮಾತಾಡ್ಬೇಡ ಮಾವ.